ನಿಪ್ಪಾಣಿ ತಹಸೀಲ್ದಾರರಾದ ಎಂಎಸ್ ಬನ್ಸಿಯವರ ವರ್ಗಾವಣೆ ರದ್ದುಪಡಿಸುವಂತೆ ಒತ್ತಾಯಿಸಿ ನಿಪ್ಪಾಣಿ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಘಟಕದ ವತಿಯಿಂದ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ನಿಪ್ಪಾಣಿ ತಹಸೀಲ್ದಾರರಾದ ಎಂಎಸ್ ಬನ್ಸಿ ಇವರ ವರ್ಗಾವಣೆ ರದ್ದುಪಡಿಸುವಂತೆ ನಿಪ್ಪಾಣಿ ತಾಲೂಕಾ ಕರ್ನಾಟಕ ರಕ್ಷಣಾ ವೇದಿಕೆ ಘಟಕದ ವತಿಯಿಂದ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಎಂಎಸ್ ಬನ್ಸಿ ಇವರು ಒಬ್ಬ ಪ್ರಾಮಾಣಿಕ ದಕ್ಷ ಅಧಿಕಾರಿಯಾಗಿದ್ದು ನಿಪ್ಪಾಣಿ ತಾಲೂಕಿನ ಸಾರ್ವಜನಿಕರಿಗೆ ಸರ್ಕಾರದ ವಿವಿಧ ಯೋಜನೆಗಳನ್ನು ತಲುಪಿಸುವಲ್ಲಿ ಕಾಳಜಿ ವಹಿಸಿ ಕೆಲಸ ನಿರ್ವಹಿಸುತ್ತಾ ಬಂದಿದ್ದಾರೆ. ನಿಪ್ಪಾಣಿ ತಾಲೂಕಿನ ರೈತರಿಗೆ ಶೇಕಡ 82% ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಲಾಭ ದೊರೆಯುವಂತೆ ಮಾಡಿದ್ದಾರೆ. ಹೀಗೆ ಹತ್ತು ಹಲವಾರು ಉತ್ತಮ ಯೋಜನೆಗಳನ್ನು ಸಾರ್ವಜನಿಕರಿಗೆ ತಲುಪಿಸುವಲ್ಲಿ ಶ್ಲಾಘನೀಯ ಕಾರ್ಯ ಮಾಡಿದ್ದಾರೆ. ಇಂತಹ ದಕ್ಷ ಮತ್ತು ಪ್ರಾಮಾಣಿಕ ವ್ಯಕ್ತಿಯನ್ನು ವರ್ಗಾವಣೆ ಮಾಡಿದರೆ ಕರ್ವೇ ಕಾರ್ಯಕರ್ತರಿಂದ ಹಾಗೂ ನಿಪ್ಪಾಣಿ ಸಾರ್ವಜನಿಕರಿಂದ ಉಗ್ರವಾದ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದು ನಿಪ್ಪಾಣಿ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಕಪಿಲ್ ಕಮ್ತೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ನಿಪ್ಪಾಣಿನಲ್ಲೇ ತಹಸೀಲ್ದಾರ್ ಸಾಹೇಬರನ್ನು ವರ್ಗಾವಣೆ ಮಾಡಲಾಗಿದೆ. ಅದಕ್ಕಾಗಿ ನಮ್ಮಿಂದ ಇವತ್ತು ಪ್ರತಿಭಟನೆ ಮಾಡಲಾಗಿದೆ. ಒಂದು ಎಸ್ ಸಿ ಸಾಹೇಬರ ಮನೆಯನ್ನು ಕೊಟ್ಟಿದ್ದೀವಿ ತಹಸೀಲ್ದಾರ್ ಅವರು ಬದಲಿ ಮಾಡಬಾರ್ದಂತ. ಯಾಕಂದರೆ ದಕ್ಷ ಅಧಿಕಾರಿ ನಿಪ್ಪಾಣಿ ಭಾಗದಾಗ ಪಿ ಎಂ ಕಿಸಾನ್ ಯೋಜನೆ 82% ಬೆಳಗಾವಿ ಜಿಲ್ಲೆಯಲ್ಲೇ ಒನ್ ನಂಬರ್ ಆಗಿದೆ. ಅದಕ್ಕಾಗಿ ತಹಸೀಲ್ದಾರ್ ಸಾಹೇಬರನ್ನು ವರ್ಗಾವಣೆ ಮಾಡಬಾರ್ದು, ಮಾಡಿದರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿದೆ.